ಆಗ್ಲಿ, ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ ಸರ್ ಈಗಾಗ್ಲಿ ಕುಂಬಳಕಾಯಿ ಕಳ್ಳ ಅಂದ್ರೆ ಸುಧಾಕರ್ ಯಾಕೆ? ನಾನೇನು ಹೇಳಿಲ್ಲ, ಅವರಾಗ ಅವರು ವ್ಯಾಖ್ಯಾನ ಮಾಡಿದ್ದಾರೆ. ಅವರೇನು ಮಧ್ಯಂತರ ವರದಿಯಲ್ಲಿ ಏನಿದೆ ಉಲ್ಲೇಖ ಇದೆ ನಾನೇನು ಓದಿಲ್ಲ. ನೀವು ಮಾಧ್ಯಮ ಸ್ನೇಹಿತರು ನಾನು ಕೇಳಿದ್ದು ಕೇಳಿದ್ದೀನಿ, ಅವತ್ತು ಕೂಡ ನಾನು ಹೇಳಿದ್ದೀನಿ. ಆ ಮಧ್ಯಂತರ ವರದಿಯಲ್ಲಿ ಏನಿದೆ ಅಂಶಗಳು ಸರ್ಕಾರ ಸ್ಪಷ್ಟಪಡಿಸಲಿ, ಬಹಿರಂಗಪಡಿಸಲಿ, ಅದಾದಮೇಲೆ ನಾನು ವ್ಯಾಖ್ಯಾನ ಮಾಡ್ತೀನಿ ಅಂತ ಹೇಳಿದ್ದೀನಿ. ನನಗೂ ಕೂಡ ಸ್ವಲ್ಪ, ನಾನು ಅವ್ರ ರೀತಿಯಲ್ಲಿ ಕಾನೂನು ತಜ್ಞರ ಅಲ್ಲದೇ ಇದ್ದರೂ ಕೂಡ, ಕಾನೂನು ಪಾಂಡಿತ್ಯ ಇಲ್ಲದೇ ಇದ್ದರೂ ಕೂಡ ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಇದೆ ನನಗೂ ಕೂಡ. ಹಾಗಾಗಿ ಮಧ್ಯಂತರ ವರದಿಯಲ್ಲಿ ಏನಿದೆ ನೋಡೋಣ, ನೋಡ್ಬಿಟ್ಮೇಲೆ ವ್ಯಾಖ್ಯಾನ ಮಾಡ್ತೀನಿ. ನಾನೇನು ಹೇಳಿದ್ದೀನಿ, ನಾವು ಭಾಳಷ್ಟು ಬಿ ಜೆ ಪಿ ಸರ್ಕಾರ ಒಂದು ಸರ್ಕಾರವಾಗಿ ಕೋವಿಡನ್ನು ನಿಯಂತ್ರಣ ಮಾಡಿದ್ದೀವಿ, ಅದು ವೈಯಕ್ತಿಕ ಅಲ್ಲ, ಇಡೀ ಸರ್ಕಾರ ಮಾಡಿದೆ. ಒಬ್ಬ ವ್ಯಕ್ತಿ ಮಾಡಿದಾರ ನಿಯಂತ್ರಣನ? ಐ ಮೇ ಬಿ ಎ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಒನ್ಸ್, ತದನಂತರ ನಾನು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಎರಡೂ ಕೂಡ ಖಾತೆಗಳನ್ನು ನಿಭಾಯಿಸಿದ್ದೀನಿ, ಸತ್ಯ. ಆದರೆ ಒಂದು ಸರ್ಕಾರವಾಗಿ ನಾವು ಆ ಒಂದು ದಿನಗಳನ್ನು, ಆ ಒಂದು ಕೋವಿಡನ್ನು ನಿಯಂತ್ರಣ ಮಾಡೋದಕ್ಕೆ ಭಾಳ ಶ್ರಮವನ್ನು ಮಾಡಿದ್ವಿ, ಎಲ್ಲರೂ ಸೇರಿ ಮಾಡಿದ್ವಿ. ಹಾಗಾಗಿ ಮಧ್ಯಂತರ ವರದಿಯಲ್ಲಿ ಏನು ಕೊಡ್ಲಿಕ್ಕೆ ಸಾಧ್ಯ ಅವರು, ಕೊಡಲಿ ನೋಡೋಣ. ಲೆಟ್ ಮೀ, ಐ ಆಮ್ ಆಲ್ಸೋ ಕ್ಯೂರಿಯಸ್, ನೋಡೋಣ.